कष्ट अंत अल्ली होद्रे अष्टे पॉइंट इल्ली कष्ट अंत अल्ली होद्रे ಏನಾಯ್ತು ಗೊತ್ತಿಲ್ಲ ಈಗ ಹೇಳ್ತೀನಿ ಅದನ್ನ ವಾಕ್ಯ ಓದೋಣ ಇದೇ ಪಾಯಿಂಟ್ ಬರ್ಕೊಡ್ರಿ ಎರಡನೇದು ಇಲ್ಲಿ ಕಷ್ಟ ಅಂತ ಅಲ್ಲಿ ಹೋದ್ರೆ ಏನಾಯ್ತು ನೋಡೋಣ ರೂತ ಪುಸ್ತಕ 1ನೇ ಅಧ್ಯಾಯ 1 ರಿಂದ 2 3 ನ್ಯಾಯಸ್ಥಾಪಕರು ಆಳುತ್ತಿದ್ದಾಗ ದೇಶದಲ್ಲಿ ಬರ ಬಂದದರಿಂದ ಯೆಹೂದ ಪ್ರಾಂತದ ಬೆತ್ಲೆಹೇಮಿನವನೊಬ್ಬನು ತನ್ನ ಹೆಂಡತಿ ಇಬ್ಬರು ಕುಮಾರರು ಇವರ ಸಹಿತವಾಗಿ ಮೋವಾಬ್ ದೇಶದಲ್ಲಿ ವಾಸ ಮಾಡಬೇಕೆಂದು ಹೊರಟು ಹೋದನು ಆ ಮನುಷ್ಯನಿಗೆ ಎಲಿಮೆಲೆಕನೆಂದು ಅವನ ಹೆಂಡತಿಗೆ ನವೋಮಿ ಎಂದು ಇಬ್ಬರು ಮಕ್ಕಳಿಗೆ ಮಹಲೋನ್ ಕಿಲ್ಲೋನ್ ಎಂದು ಹೆಸರು ಯೆಹೂದ ದೇಶಕ್ಕೆ ಸೇರಿದ ಎಫ್ರಾತದಲ್ಲಿ ಇರುವ ಬೆತ್ಲೆಹೇಮಿನವರಾದ ಇವರು ಬಂದು ಮೋವಾಬ್ ದೇಶದಲ್ಲಿ ಪ್ರವಾಸವಾಗಿದ್ದಾಗ ನವೋಮಿಯ ಗಂಡನಾದ ಎಲಿಮೆಲೆಕನು ಸತ್ತನು ಆಕೆಯು ಇಬ್ಬರು ಮಕ್ಕಳೊಡನೆ ಉಳಿದಳು ಈ ಮಕ್ಕಳು ಓರ್ಫಾ ರೂತ್ ಎಂಬ ಹೆಸರುಳ್ಳ ಇಬ್ಬರು ಮೋವಾಬ್ ಸ್ತ್ರೀಯರನ್ನು ಮದುವೆ ಮಾಡಿಕೊಂಡು ಸುಮಾರು 10 ವರ್ಷ ಅಲ್ಲಿದ್ದ ಮೇಲೆ ಇಬ್ಬರು ತೀರಿ ಹೋದರು ಹೀಗೆ ಆ ಸ್ತ್ರೀಯು ಗಂಡನನ್ನು ಇಬ್ಬರು ಮಕ್ಕಳನ್ನು ಕಳೆದುಕೊಂಡು ಒಬ್ಬಳೆ ಉಳಿದಳು. ಓಕೆ, ಈಗ ವಾಕ್ಯ ಓದಿದಂತ ಒಂದು ಸಂಗತಿಯನ್ನು ನಿಮ್ಮ ಮುಂದೆ ನಾನು ಹೇಳುವಂತ ಪ್ರಯತ್ನ ಮಾಡ್ತೇನೆ. ನಹೋಮಿ ಅನ್ನುವಂತ ಒಬ್ಬ ತಾಯಿ ಇಸ್ರಾಯೇಲ್ ದೇಶದಲ್ಲಿ ಬರಗಾಲ ಬಂದಿದೆ ಅಂತ ಹೇಳಿ, ಬೆತ್ಲೆಹೇಮಿನಲ್ಲಿ ಬರಗಾಲ ಬಂದಿದೆ ಅಂತ ಹೇಳಿ, ಇಲ್ಲಿ ಕಷ್ಟ ಅಂತ ಹೇಳಿ, ಇಲ್ಲಿ ಬರ ಪರಿಸ್ಥಿತಿ ಅಂತ ಹೇಳಿ ಗಂಡನನ್ನು ಕರ್ಕೊಂಡು ಇಬ್ಬರು ಮಕ್ಕಳನ್ನ ಕರ್ಕೊಂಡು ಮೋವಾಬ್ ದೇಶಕ್ಕೆ ಹೋಗಿದ್ದಾಳೆ. ಇಲ್ಲಿ ಕಷ್ಟ, ಇಲ್ಲಿ ಬರದ ಪರಿಸ್ಥಿತಿ ಇದೆ, ಇಲ್ಲಿ ಜೀವನಕ್ಕೆ ಕಷ್ಟ ಆಗಿದೆ, ಅಲ್ಲಿ ಹೋದರೆ ಸ್ವಲ್ಪ ಚೆನ್ನಾಗಿ ದುಡ್ಡು ಮಾಡ್ಬೋದು ಅಂತೇಳಿ ಬೆತ್ಲೆಹೇಮನ್ನು ಬಿಟ್ಟು, ದೇವರ ಪಾದವನ್ನು ಬಿಟ್ಟು, ದೇವರಿಂದ ದೂರಾಗಿ, ದೇವರ ಆಲಯದಿಂದ ದೂರಾಗಿ, ದೇವರ ಪಾದದಿಂದ ದೂರಾಗಿ, ಇಲ್ಲಿ ಕಷ್ಟ ಇದೆ ಅಂತೇಳಿ, ಇಲ್ಲಿ ಜೀವನಕ್ಕೆ ಇಕ್ಕಟ್ಟಿದೆ ಅಂತೇಳಿ, ಇಲ್ಲಿ ಬರದ ಪರಿಸ್ಥಿತಿ ಅಂತೇಳಿ ಎಲ್ಲಿಗೆ ಹೋಗಿದ್ದಾರೆ? ಮೋವಾಬ್ಗೆ ಹೋಗಿದ್ದಾರೆ. ಇಲ್ಲಿ ಕಷ್ಟ ಐತಂತ ಅಲ್ಲಿ ಹೋದರೆ ಅಲ್ಲಿ ಇದಕ್ಕಿಂತ ಕಷ್ಟ, ಇದಕ್ಕಿಂತ ಘೋರ ನಡೆದೋಗಿದೆ. ಏನಂತ ಘೋರ ನಡೆದೋಯ್ತು? ಇಲ್ಲಿ ಕಷ್ಟ, ಇಲ್ಲಿ ಬರದ ಪರಿಸ್ಥಿತಿ ಅಂತೇಳಿ ದೇವರನ್ನ ಬಿಟ್ಟು, ದೇವರ ಆಲಯನ ಬಿಟ್ಟು, ದೇವರಿಂದ ದೂರಾಗಿ, ಪ್ರಾರ್ಥನೆಯಿಂದ ದೂರಾಗಿ, ಭಕ್ತಿಯಿಂದ ದೂರಾಗಿ, ಇಲ್ಲಿ ಕಷ್ಟ ಅಂತ ಅಲ್ಲಿ ಹೋದರೆ ಅಲ್ಲಿ ಇದಕ್ಕಿಂತ ಘೋರ, ಇದಕ್ಕಿಂತ ಕಷ್ಟ. ಏನಂದ್ರೆ ಗಂಡನನ್ನು ಕಳ್ಕೊಂಡಿದ್ದಾಳೆ, ದೊಡ್ಡ ಮಗನನ್ನು ಕಳ್ಕೊಂಡಿದ್ದಾಳೆ, 2ನೇ ಮಗನನ್ನು ಕಳ್ಕೊಂಡಿದ್ದಾಳೆ, ಗಂಡನನ್ನು ಇಬ್ಬರು ಮಕ್ಕಳನ್ನ ಕಳ್ಕೊಂಡು ಒಬ್ಬಳು ಒಂಟಿಯಾಗಿ ಉಳಿದಿದ್ದಾಳೆ. ತಾನೊಬ್ಬಳೇ ವಿಧವಾಗಿ ಉಳಿಯಲ್ಲ, ತನ್ನ ಇಬ್ಬರು ಸೊಸೆಯರು ಕೂಡ ವಿಧವೆಯರಾಗಿ ಉಳಿದಿದ್ದಾರೆ. ಮಗಳೇ, ಸಹೋದರ ಸಹೋದರಿ, ಇವತ್ತು ನಿಮ್ಮಲ್ಲಿ ಅನೇಕರು ಸಹ ಇಂಥ ಪರಿಸ್ಥಿತಿಗಳಲ್ಲಿ ಹಾದು ಹೋಗ್ತಾ ಇದ್ದೀರಾ. ಇಲ್ಲಿ ಕಷ್ಟ ಅಂತ ಅಲ್ಲಿ ಹೋದ್ರೆ ಅಲ್ಲಿ ಇದಕ್ಕಿಂತ ಕಷ್ಟ ಅನುಭವಿಸ್ತಾ ಇದ್ದೀರಾ. ಇಲ್ಲಿ ಅನಾನುಕೂಲ ಅಂತ ಇನ್ನೊಂದು ಕಡೆ ಹೋದ್ರೆ ಅಲ್ಲಿ ಇದಕ್ಕಿಂತ ಪ್ರತಿಕೂಲ ಪರಿಸ್ಥಿತಿಗಳು ನಿಮಗೆ ಎದುರಾಗ್ತಾ ಇದೆಯಾ? ಇಲ್ಲಿ ಜನ ಸರಿ ಇಲ್ಲ, ಇಲ್ಲಿ ವಾತಾವರಣ ಸರಿ ಇಲ್ಲ ಅಂತ ಅಲ್ಲಿ ಹೋದ್ರೆ ಅಲ್ಲಿ ಇದಕ್ಕಿಂತ ಕೆಟ್ಟ ಜನ ಇದ್ದಾರಾ? ಇಲ್ಲಿ ದುಡಿಮೆ ಕಡಿಮೆ ಅಂತ ಅಲ್ಲಿಗೆ ಹೋದ್ರೆ ಇದ್ದೆಲ್ಲ ಕಳ್ಕೊಂಡು ಬೀದಿಗೆ ಬರುವ ಪರಿಸ್ಥಿತಿ ಬಂದಿದೆಯಾ? ಇಲ್ಲಿ ಪರಿಸ್ಥಿತಿ ಚೆನ್ನಾಗಿಲ್ಲ ಅಂತ ಅಲ್ಲಿಗೆ ಹೋದ್ರೆ ಅಲ್ಲಿ ಇದಕ್ಕಿಂತ ಕಠಿಣವಾದಂಥ ಪರಿಸ್ಥಿತಿ ನಿನ್ನನ್ನು ಆವರಿಸಿದೆಯಾ? ಇಲ್ಲಿದ್ರೆ ಸಾಲ ತೀರಲ್ಲ, ಅಲ್ಲೇನ ಹೋಗನಂತ ಅಲ್ಲಿಗೆ ಹೋದ್ರೆ ಇನ್ನು ಸಾಲದ ಮೇಲೆ ಸಾಲದ ಬಾಧೆ ಹೆಚ್ಚಾಗ್ತಾ ಇದೆಯಾ? ಏನ್ ಕಾರಣ ಇದಕ್ಕೆಲ್ಲ? ಯಾಕಿಂಗ್ ಜರುಗ್ತಾ ಇದೆ? ಯಾಕಿಂಗ್ ಆಗ್ತಾ ಇದೆ? ಯಾಕಿಂಗ್ ಸಂಭವಿಸ್ತಾ ಇದೆ? ಇಲ್ಲಿ ಕಷ್ಟ ಅಂತ ಅಲ್ಲಿ ಹೋದ್ರೆ ಅಲ್ಲಿ ಇದಕ್ಕಿಂತ ಕಷ್ಟ ಜಾಸ್ತಿ. ಇಲ್ಲಿ ಪರಿಸ್ಥಿತಿ ಚೆನ್ನಾಗಿಲ್ಲ ಅಂತ ಅಲ್ಲಿ ಹೋದ್ರೆ ಅಲ್ಲಿ ಅದಕ್ಕಿಂತ ಕಠಿಣವಾದಂಥ ಪರಿಸ್ಥಿತಿ. ಇಲ್ಲಿ ಜನ ಚೆನ್ನಾಗಿಲ್ಲ ಅಂತ ಅಲ್ಲಿ ಹೋದ್ರೆ ಅಲ್ಲಿ ಇದಕ್ಕಿಂತ ಕೆಟ್ಟ ಜನ. ಇಲ್ಲಿ ದುಡಿಮೆ ಇಲ್ಲ ಅಂತ ಅಲ್ಲಿ ಹೋದ್ರೆ ಇದ್ದು ಬದ್ದೆಲ್ಲ ಕಳ್ಕೊಂಡು ಬೀದಿಗೆ ಬರುವಂತ ಒಂದು ಪರಿಸ್ಥಿತಿ. ಯಾಕಿಂಗ್ ಜರುಗ್ತಾ ಇದೆ? ಯಾಕಿಂಗ್ ಸಂಭವಿಸ್ತಾ ಇದೆ? ಯಾಕೆಂದ್ರೆ ದೇವರನ್ನು ಬಿಟ್ಟಿರೋದೇ ಕಾರಣ. ದೇವರು ಮರೆತೋಗಿದ್ದೆ ಕಾರಣ, ದೇವರ ಆಲಯದಿಂದ ದೂರ ಆಗಿದ್ದೆ ಕಾರಣ, ದೇವರ ಪಾದದಿಂದ ದೂರ ಆಗಿರೋದ ಕಾರಣ. ನೀನು ಇಲ್ಲೇನ ಇರು ಅಲ್ಲೇನ ಇರು, ಇಲ್ಲಿ ಇರೋದು ಮುಖ್ಯ ಅಲ್ಲಿರೋದು ಮುಖ್ಯ ಅಂತಲ್ಲ. ನೀನು ಎಲ್ಲಿದೆಯೋ, ನೀನು ಎಲ್ಲಿ ವಾಸ ಮಾಡ್ತಾ ಇದೆಯೋ, ನೀನು ಎಲ್ಲಿ ದುಡಿಮೆ ಮಾಡ್ತಾ ಇದೆಯೋ, ನೀನು ಎಲ್ಲಿ ಕೆಲಸ ಮಾಡ್ತಾ ಇದೆಯೋ, ನೀನು ಎಲ್ಲಿ ಬಿಸ್ನೆಸ್ ಮಾಡ್ತಾ ಇದೆಯೋ, ಅಲ್ಲಿ ನೀನು ದೇವರಲ್ಲಿರೋದು ಬಹಳ ಮುಖ್ಯ. ಬಹಳ ಜನ ಅಂದ್ಕೊಂಡಿರ್ಬೋದು, ನಾನು ದೇವ್ರನ್ನ ಬಿಟ್ಟು ಹೋಗಿ ಅಷ್ಟು ಚೆನ್ನಾಗಿರ್ತೀನಿ ಇಷ್ಟು ಚೆನ್ನಾಗಿರ್ತೀನಿ, ನಾನು ದೇವ್ರನ್ನ ಬಿಟ್ಟು ಹೋಗಿ ಅದು ಸಾಧಿಸ್ತೀನಿ ಇದು ಸಾಧಿಸ್ತೀನಿ, ಅಷ್ಟು ಉದ್ಧಾರ ಆಗ್ತೀನಿ ಇಷ್ಟು ಉದ್ಧಾರ ಆಗ್ತೀನಿ, ಅಷ್ಟು ಸಂಪಾದಿಸ್ತೀನಿ ಇಷ್ಟು ಸಂಪಾದಿಸ್ತೀನಿ, ಅಷ್ಟು ಮೇಲೆ ಬರ್ತಿ ಇಷ್ಟು ಮೇಲೆ ಬರ್ತಿ. ನೋ ಚಾನ್ಸ್. ನೀನ್ ದೇವ್ರನ್ನ ಬಿಟ್ಟೋದ್ರೆ, ನೀನ್ ದೇವರ ಆಲಯನ ಬಿಟ್ಟೋದ್ರೆ, ನೀನ್ ದೇವರ ಪಾದ ಬಿಟ್ಟೋದ್ರೆ, ನೀನ್ ದೇವರ ಸನ್ನಿಧಾನ ಬಿಟ್ಟೋದ್ರೆ, ನೀನ್ ಸಾಧಿಸೋದು ಬರೀ ಸೊನ್ನೆನೇ. ಪ್ರಿಯ ದೇವ್ರ ಮಕ್ಕಳೇ, ದೇವ್ ಶೋತ್ರ ನಿಮಗೊಂದು ಕಿವಿ ಮಾತು, ಜಾಗ್ರತೆ. ಒಂದು ಕಷ್ಟ ಅಂತೇಳಿ ದೇವ್ರನ್ನ ಬಿಟ್ಟೋಗಿ 10 ಕಷ್ಟಗಳನ್ನ ತಂದುಕೋಬೇಡ್ರಿ. ಒಂದು ಸಮಸ್ಯೆ ಅಂತ ದೇವ್ರನ್ನ ಬಿಟ್ಟೋಗಿ 106 ಸಮಸ್ಯೆಗಳನ್ನ ಮೈ ಮೇಲೆ ಎಳ್ಕೋಬೇಡ್ರಿ. ನೊಹಮಿ ಕುಟುಂಬ ಸ್ವಲ್ಪ ಕಾಯಬೇಕಾಗಿತ್ತು, ಸ್ವಲ್ಪ ವೇಟ್ ಮಾಡಬೇಕಾಗಿತ್ತು, ಕಾಯಲಿಲ್ಲ. ದೇವರು ಅದ್ಭುತ ಮಾಡ್ತಾನೆ ಬರಗಾಲದಲ್ಲಿ. ಯಾಕೆ ಬರಗಾಲದಲ್ಲಿ? ಚಾರಪ್ತ ಊರಿನ ವಿಧವೆ ಕುಟುಂಬನ 3 ವರ್ಷ 6 ತಿಂಗಳು ದೇವರು ಬರಗಾಲದಲ್ಲಿ ಪೋಷಿಸಲಿಲ್ವಾ? ಎಲಿಯನ್ನ ದೇವರು ಪೋಷಿಸಲಿಲ್ವ ಬರಗಾಲದಲ್ಲಿ? ಅಬ್ರಹಾಮನನ್ನ ಬರಗಾಲದಲ್ಲಿ ದೇವರು ಪೋಷಿಸಲಿಲ್ವಾ? ಇಸಾಕನನ್ನ ದೇವರು ಬರಗಾಲದಲ್ಲಿ ಪೋಷಿಸಲಿಲ್ವಾ? ಅವರೆಲ್ಲ ಬರದ ಪರಿಸ್ಥಿತಿ ಬಂದಾಗ, ಜೀವನ ಕಷ್ಟ ಆದಾಗ, ನೊಹೋಮಿ ತರ ದೇವರನ್ನ ಬಿಟ್ಟು ಹೋಗ್ಬೇಕನ್ನುವಂಥ ಅವಸರದ ಪ್ರಯತ್ನ ಮಾಡಲಿಲ್ಲ. ಅವ್ರಿಗೆ ನಂಬಿಕಿತ್ತು, ಬರಗಾಲ ಬಂದ್ರು, ಇಕ್ಕಟ್ಟು ಬಂದ್ರು, ಶೋಧನೆ ಬಂದ್ರು, ತನ್ನ ಮಕ್ಕಳ ದೇವರು ಕೈ ಬಿಡಲಂತ ನಂಬಿದ್ರು. ಅದಕ್ಕೆ ಬರಗಾಲದಲ್ಲಿ ದೊಡ್ಡ ದೊಡ್ಡ ಕಾರ್ಯಗಳನ್ನು ಅವರು ನೋಡಿದ್ರು. ಅಲೆಲೂಯ, ಅಲೆಲೂಯ. ಇಲ್ಲಿ ಕಷ್ಟ ಅಂತ ಅಲ್ಲಿ ಹೋದ್ರೆ ಅಲ್ಲಿ ಇದಕ್ಕಿಂತ, ಇಲ್ಲಿ ಇಕ್ಕಟ್ಟಂತೇಳಿ ಅಲ್ಲಿ ಹೋದ್ರೆ, ಕೇಳಿಸ್ಕೊಳ್ಳಿ, ಇಲ್ಲಿ ಪರಿಸ್ಥಿತಿ ಚೆನ್ನಾಗಿಲ್ಲ ಅಂತ ಅಲ್ಲಿ ಹೋದ್ರೆ ಅಲ್ಲಿ ಇದಕ್ಕಿಂತ ಕಠಿಣವಾದ ಪರಿಸ್ಥಿತಿ. ಗಮನಿಸ್ರಿ ದೇವ್ರ ಸ್ತೋತ್ರ. ಇಲ್ಲಿ ಜೀವನಕ್ಕೆ ಕಷ್ಟ ಆಗಿದೆ, ಜೀವನ ಮಾಡೋಕೆ ಕಷ್ಟ ಆಗಿದೆ ಅಂತ ಅಲ್ಲಿ ಹೋದ್ರೆ ಅಲ್ಲಿ ಜೀವನೇ ಕಳ್ಕೊಳ್ಳುವಂಥ ಪರಿಸ್ಥಿತಿ. ಕೇಳಿಸ್ಕೊಳ್ರಿ, ಇವತ್ತು ಚಾರಪ್ತ ಊರಿನ ವಿಧವೆ ಎಲಿಯ, ಅಬ್ರಹಾಮ, ಇಸಾಕ ಇವ್ರು ಏನು ಹೇಳ್ತಾ ಇದ್ರೆ ಗೊತ್ತಾ? ಇವತ್ತು ಇವ್ರ ಬಗ್ಗೆನ ಓದುವಾಗ ಅವ್ರು ಹೇಳುವಂಥ ಸಂದೇಶ ಏನು ಗೊತ್ತಾ? ಅವ್ರು ಇವತ್ತು ನಮಗೆ ಹೇಳುವಂಥ ಮೆಸೇಜ್ ಏನು ಗೊತ್ತಾ? ನಮಗೆ ಬರಗಾಲ ಬಂದಾಗ, ನಮಗೆ ಇಕ್ಕಟ್ಟು ಪರಿಸ್ಥಿತಿ ಬಂದಾಗ, ಜೀವನಕ್ಕೂ ಕಷ್ಟ ಆದಾಗ, ನಾವು ಅವಸರ ಪಟ್ಟು ದೇವರಿಂದ ಹಿಂದೆ ಹೋಗೋ ಪ್ರಯತ್ನ ಮಾಡಲಿಲ್ಲ. ಬರಗಾಲ ಬರುವಾಗಲೂ, ಇಕ್ಕಟ್ಟು ಬರುವಾಗಲೂ, ಜೀವನಕ್ಕೆ ಕಷ್ಟ ಆಗುವಾಗಲೂ ನಾವು ದೇವರನ್ನೇ ಆತುಕೊಂಡಿವಿ, ನಾವು ದೇವರನ್ನೇ ಹಿಂಬಾಲಿಸಿದ್ವಿ. ಬರದ ಪರಿಸ್ಥಿತಿ ಬಂದರೂ ದೇವ್ರನ್ನ ಬಿಟ್ಟು ಹೋಗಲಿಲ್ಲ, ಕಷ್ಟ ಬಂದರೂ ದೇವ್ರ ಪಾದ ಬಿಟ್ಟು ಹೋಗಲಿಲ್ಲ, ಕೊರತೆ ಬಂದರೂ ದೇವ್ರ ಪಾದ ಬಿಟ್ಟು ಹೋಗಲಿಲ್ಲ, ಇಕ್ಕಟ್ಟು ಬಂದರೂ ದೇವ್ರ ಪಾದ ಬಿಟ್ಟು ಹೋಗಲಿಲ್ಲ, ಪ್ರಾಣ ಹೋಗುವ ಪರಿಸ್ಥಿತಿಗಳು ಬಂದರೂ ದೇವ್ರ ಪಾದ ಬಿಟ್ಟು ಹೋಗಲಿಲ್ಲ. ಅದಕ್ಕೆ ದೇವರು ಸ್ತೋತ್ರ ಹಲ್ಲೆಲೂಯ ಏನ್ ಮಾಡ್ದ? ಬರಗಾಲದಲ್ಲಿ ಕೂಡ ನಮ್ಮನ್ನ ಕೈ ಬಿಡದೆ ನಮ್ಮ ದೇವರು ನಮ್ಮನ್ನ ಪೋಷಿಸಿದಾನೆ. ಅಲೆಲೂಯಾ, ಇವತ್ತು ಇವರು ಹೇಳೋ ಮೆಸೇಜ್ ಅನ್ನು ಗೊತ್ತಾ, ನಾವು ನಮ್ಮ ಕಷ್ಟದಲ್ಲಿ, ಬರದ ಪರಿಸ್ಥಿತಿಯಲ್ಲಿ, ಇಕ್ಕಟ್ಟು ಪರಿಸ್ಥಿತಿಯಲ್ಲಿ, ವೇದನೆ ಪರಿಸ್ಥಿತಿಯಲ್ಲಿ, ಪ್ರಾಣ ಹೋಗೋ ಪರಿಸ್ಥಿತಿಯಲ್ಲಿ ನಾವು ದೇವರನ್ನೇ ಆತುಕೊಳ್ಳುವಾಗ, ನಾವು ದೇವರನ್ನೇ ನೋಡುವಾಗ, ನಾವು ದೇವರನ್ನೇ ಹಿಂಬಾಲಿಸುವಾಗ ಈಗ ದೇವರು ನಮ್ಮನ್ನು ಏನು ಮಾಡಿದನು? ಆ ಬರದ ಪರಿಸ್ಥಿತಿಯಿಂದ ದೇವರು ಕಾಪಾಡಿದನು. ನಮ್ಮ ಹಾಗೆ ನೀವು ಕೂಡ ಇಕ್ಕಟ್ಟು ಬರುವಾಗ, ಬರದ ಪರಿಸ್ಥಿತಿ ಬರುವಾಗ, ಶೋಧನೆ ಬರುವಾಗ, ಹಿಂಸೆ ಬರುವಾಗ, ಪ್ರಾಣ ಹೋಗುವ ಸ್ಥಿತಿಗಳು ಬರುವಾಗ ನೀವು ದೇವರನ್ನೇ ಆತುಕೊಂಡ್ರೆ, ನೀವು ದೇವರನ್ನೇ ಹಿಂಬಾಲಿಸಿದರೆ, ನೀವು ದೇವರನ್ನೇ ಫಾಲೋ ಮಾಡಿದರೆ ನಮ್ಮನ್ನು ಕಾಪಾಡಿದ ದೇವರು, ನಮ್ಮನ್ನು ಬರಗಾಲದಲ್ಲಿ ಪೋಷಿಸಿದ ದೇವರು ನಿಮ್ಮನ್ನು ಬರಗಾಲದಲ್ಲಿ, ಇಕ್ಕಟ್ಟಿನಲ್ಲಿ, ಸಮಸ್ಯೆಯಲ್ಲಿ, ಶೋಧನೆಯಲ್ಲಿ ನಿಮ್ಮನ್ನು ಸಹ ನನ್ನ ದೇವರು ಕಾಪಾಡುತ್ತಾನೆ. ಇಲ್ಲಿ ಒಂದು ಕಷ್ಟ ಅಂತ ಅಲ್ಲಿ ಹೋದ್ರೆ ಅಲ್ಲಿ 10 ಕಷ್ಟ, ಇಲ್ಲಿ ಒಂದು ಸಮಸ್ಯೆ ಅಂತ ದೇವ್ರನ್ನ ಬಿಟ್ಟು ಹೋದ್ರೆ ಅಲ್ಲಿ 100 ಸಮಸ್ಯೆ. ಕೇಳಿಸ್ಕೊಳ್ಳಿ. ಆಮೇನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ನೊಹೋಮಿ ಕುಟುಂಬ ಬೆತ್ಲೆಹೇಮನಲ್ಲಿದ್ದಾಗ ಆತ್ಮೀಕವಾಗಿದ್ದಾರೆ, ಬೆತ್ಲೆಹೇಮನಲ್ಲಿದ್ದಾಗ ಚೆನ್ನಾಗಿ ದೇವರಲ್ಲಿದ್ದಾರೆ. ಬೆತ್ಲೆಹೇಮನ್ನು ಬಿಟ್ಟು ಹೋದ ಮೇಲೆ, ದೇವರ ಆಲಯ ಬಿಟ್ಟು ಹೋದ ಮೇಲೆ, ದೇವರ ಸವಾಸ ಬಿಟ್ಟು ಹೋದ ಮೇಲೆ, ದೇವರ ಪಾದ ಬಿಟ್ಟು ಹೋದ ಮೇಲೆ ದೇವರನ್ನ ಮರೆತೋಗಿದ್ದಾರೆ. ಅದೇ ಕಾರಣ. ಆಮೇನ್. ನಮ್ಮಲ್ಲಿ ಭಾಳ ಜನ ಉದ್ಯೋಗ ಮಾಡೋಕ್ಕಂಥೇಳಿ, ದುಡಿಮೆ ಮಾಡೋಕ್ಕಂಥೇಳಿ, ಬಿಸ್ನೆಸ್ ಮಾಡೋಕ್ಕಂಥೇಳಿ, ಕೆಲಸಕ್ಕಂಥೇಳಿ, ದುಡ್ಡು ಮಾಡಬೇಕಂತೇಳಿ, ಏನೋ ದುಡಿಬೇಕು, ಇಲ್ಲಿ ಕಷ್ಟ ಇದೆ ಅಂತೇಳಿ ದೂರ ದೂರದ ಸ್ಥಳಗಳಿಗೆ ಹೋಗ್ತಾರೆ, ದೂರ ದೂರದ ರಾಜ್ಯಗಳಿಗೆ ಹೋಗ್ತಾರೆ, ದೂರ ದೂರದ ಪಟ್ಟಣಗಳಿಗೆ ಹೋಗ್ತಾರೆ. ಆ ರೀತಿ ದುಡಿಬೇಕಂತೇಳಿ, ಕೆಲಸ ಮಾಡಬೇಕಂತೇಳಿ, ಉದ್ಯೋಗ ಮಾಡಬೇಕಂತೇಳಿ, ಜಾಬ್ ಮಾಡಬೇಕಂತೇಳಿ ದೂರ ದೂರದ ಪಟ್ಟಣಗಳಿಗೆ, ದೂರ ದೂರದ ಸ್ಥಳಗಳಿಗೆ, ದೂರ ದೂರದ ರಾಜ್ಯಗಳಿಗೆ, ಕಂಪ್ನಿಗಳಲ್ಲಿ ಕೆಲಸ ಮಾಡೋಕ್ಕೋ, ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಮಾಡೋಕ್ಕೋ, ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡೋಕ್ಕೋ ಅನೇಕರು ಸಿಟಿಗೆ ಹೋಗ್ತಾರೆ. ಗಮನಿಸ್ರಿ, ಸಿಟಿಗೆ ಹೋದ ಮೇಲೆ ಆ ದುಡ್ಡು ನೋಡಿದ ಮೇಲೆ, ಫುಲ್ಲು ದೇವ್ರನ್ನ ಮರ್ತೋಗ್ಬಿಟ್ಟು, ಆಲಯ ಮರ್ತೋಗ್ಬಿಟ್ಟು, ಪ್ರಾರ್ಥನೆ ಮರ್ತೋಗ್ಬಿಟ್ಟು, ಭಕ್ತಿ ಮರ್ತೋಗ್ಬಿಟ್ಟು ಊರಲ್ಲಿದ್ದಾಗ, ದೇವರ ಸ್ವಂತ ಊರಲ್ಲಿದ್ದಾಗ ಚರ್ಚಿಗೆ ಬರಬೇಕಾದ್ರೆ ತುಂಬ ಚೆನ್ನಾಗಿದ್ದರು. ಮೊಬೈಲ್ಗಳಲ್ಲಿ ನೋಡಿದ್ರೆ ಬರೀ ದೇವ್ರ ಹಾಡುಗಳೇ ಬರ್ತಿತ್ತು, ಅವಾಗ ದೇವ್ರ ವಾಕ್ಯಗಳೇ ಬರ್ತಿತ್ತು ಸ್ಟೇಟಸ್ಗಳಲ್ಲಿ. ಯಾವಾಗ ದುಡಿಮೆ ಮಾಡ್ಬೇಕಂತ, ಜಾಬ್ ಮಾಡ್ಬೇಕಂತ, ಕೆಲಸ ಮಾಡ್ಬೇಕಂತೇಳಿ ದೂರ ದೂರದ ಪಟ್ಟಣಗಳೆಲ್ಲ ಹೋದ್ರು, ದುಡ್ಡು ನೋಡಿದ್ರು, ದುಡ್ಡು ಸಂಪಾದಿಸಿದ್ರು, ಎಲ್ಲ ಮರ್ತ್ಬಿಟ್ಟು ಇವಾಗ ಮೊಬೈಲ್ಗಳಲ್ಲಿ ನೋಡ್ಬೇಕು. ಒಬ್ಬೊಬ್ಬರು ಮೊಬೈಲ್ಗಳಲ್ಲಿ ಎಂತೆಂಥ ಹಾಡುಗಳು ಕೇಳಿಸ್ತಾವೆ. ದೇವ್ರ ಹಾಡುಗಳು ಕೇಳಿಸ್ತಾ ಇಲ್ಲ. ನೋಡ್ರಿ, ಒಂದು ಮಾತು ಹೇಳ್ತೀನಿ ನಿಮಗೆ. ಯಾವ ವ್ಯಕ್ತಿ ದೇವರನ್ನ ಇನ್ನೊಂದಂತ ಸಾರ್ ಬೆಂಗಳೂರಿಗೆ ಹೋಗಾರೆ ಯಾಕೆ ಸರ್, ಇಲ್ಲೇ ಜಗ್ ಜನ ಆಗ್ತಾರೆ, ಅವ್ರದ್ದು ಹೇಳ್ತೀನಿ ತಡಿ, ನಿಜ ಹೇಳ. ಯಾರು ದೇವರನ್ನ ನಂಬಿ ಇನ್ನೂ ಮೊಬೈಲ್ಗಳಲ್ಲಿ ಸಿನಿಮಾ ಹಾಡು ಹಾಕ್ತಾ ಇದ್ದೀರಿ, ಸಿನಿಮಾ ಸಾಂಗ್ಸ್ಗಳನ್ನು ಹಾಕ್ತಾ ಇದ್ದೀರಿ, ಸಿನಿಮಾ ಡೈಲಾಗ್ಗಳನ್ನು ಹಾಕ್ತಾ ಇದ್ದೀರಿ, ಒಂದು ಮಾತು ಹೇಳ, ನೀವು ಬಿದ್ದೋಗಿದ್ದೀರಿ, ನೀವು ದೇವರಲ್ಲೇ ಇಲ್ಲ, ನೀವು ಬಿದ್ದೋದವರೇ ದೇವ್ರ ದೃಷ್ಟಿಯಲ್ಲಿ. ನೋಡ್ರಿ, ಲೋಕನ ಫಾಲೋ ಮಾಡಿದ್ರೆ ಲೋಕ ನಿನ್ನ ಒಳಗೆ ಬರುತ್ತೆ, ಯೇಸುವನ್ನು ಫಾಲೋ ಮಾಡಿದ್ರೆ ಯೇಸುವಿನನ್ನುವಂಥ ಒಳ್ಳೆ ಗುಣ ನಿಮ್ಮ ಒಳಗೆ ಬರುತ್ತೆ. ಹಲ್ಲೆಲೂಯಾ. ಬೆಂಗಳೂರಿಗೆ ಹೋದ ಕೂಡಲೇ ಕೈಯಲ್ಲಿ ದುಡ್ಡು ನೋಡಿದ ಕೂಡಲೇ, ದುಡಿಮೆ ನೋಡಿದ ಕೂಡಲೇ ದೇವ್ರ ಹಾಡುಗಳು ಹೋಗಿ ಎಂಥ ಹಾಡುಗಳು ಕಾಣಿಸ್ತಾ ಇದೆ ಮೊಬೈಲ್ಗಳಲ್ಲಿ, ಸಿನಿಮಾ ಹಾಡುಗಳು ಕೇಳಿಸ್ತಾ ಇದೆ. ನಾನು ಕೇಳ್ತೀನಿ, ಇವರು ದೇವರ ಪಾದದಲ್ಲಿದ್ದಾರಾ, ದೆವ್ವದ ಪಾದದಲ್ಲಿದ್ದಾರಾ? ಇಂಥವರು ಒಳ್ಳೇದು ಹೊಂದಿಕೊಳ್ತಾ ಇರಾ, ನಷ್ಟನ ಹೊಂದಿಕೊಳ್ತಾ ಇದ್ದಾರಾ? ಇವತ್ತು ನಿಮಗೆ ಒಳ್ಳೇದೇ ಕಾಣಬಹುದು, ನಿಜವಾಗ್ಲೂ ಹೇಳ್ತೇನೆ. ಯಾರು ನಿಜ ಒಂದು ಕಾಲದಲ್ಲಿ ದೇವರ ಹಾಡು ಮೊಬೈಲ್ ಬರ್ತಿತ್ತು ಯಾವಾಗ ಆಲಯದಿಂದ ದೂರ ಆದ್ರೋ ಪ್ರಾರ್ಥನೆಯಿಂದ ದೂರ ಆದ್ರೋ ವಾಕ್ಯದಿಂದ ದೂರ ಆದ್ರೋ ಇಲ್ಲಿ ಕಷ್ಟ ಅಂತ ಅಲ್ಲಿ ಹೋದ್ರೋ ಇಲ್ಲಿ ದುಡಿಮೆ ಇಲ್ಲ ಅಂತ ಅಲ್ಲಿ ಹೋದ್ರೋ ಇಲ್ಲಿ ಬಿಸಿನೆಸ್ ಇಲ್ಲ ಅಂತ ಅಲ್ಲಿ ಹೋದ್ರೋ ಇಲ್ಲಿ ಇಲ್ಲಿ ಇಲ್ಲೇನು ಚೆನ್ನಾಗಿದ್ರು ಅಲ್ಲಿ ಹೋಗಿ ಎಲ್ಲ ಕೆಟ್ಟ ಹೋದ್ರು ಅನ್ಯರಾದ್ರು ದೇವರ ಪಾದದಲ್ಲಲ್ಲ ಸೈತಾನನ ಪಾದದಲ್ಲಿದ್ದಾರೆ ಈಗ ಮುಂದೆ ಹೇಳ್ತೀನಿ ಕೇಳಿಸ್ಕೋ ಮಗನಿ ಮಗಳೇ ಸೌದರ ಸೌದರಿ ಈಗ ಹೇಳ್ತೀನಿ ಅಬ್ರಹಾಮನು ಕಾನಾನಿಗೆ ಹೋಗುವಾಗಲೂ ಕಾನಾನಿಗೆ ಹೋದ್ರು ದೇವರ ಪಾದದಲ್ಲಿದ್ದಾನೆ ಆಮೆನ್ ಬರಬೇಕು ಅಬ್ರಹಾಮನು ಕಾನಾನಿಗೆ ಹೋದ್ರು ದೇವರ ಪಾದದಲ್ಲಿದ್ದಾನೆ ಬೇತಲಿಗೆ ಹೋದ್ರು ದೇವರ ಪಾದದಲ್ಲಿದ್ದಾನೆ ಐಗುಪ್ತಕ್ಕೆ ಹೋದ್ರು ದೇವರ ಪಾದದಲ್ಲಿದ್ದಾನೆ ಎಬ್ರೋನಿಗೆ ಹೋದ್ರು ದೇವರ ಪಾದದಲ್ಲಿದ್ದಾನೆ ಎಲ್ಲಿ ಹೋದ್ರು ದೇವರ ಪಾದ ಅವನು ಅಬ್ರಹಾಮನ ಬಿಡಲಿಲ್ಲ ಅದಕ್ಕೆ ದೇವರು ಅಬ್ರಹಾಮನನ್ನ ಉನ್ನತವಾಗಿ ಆಶೀರ್ವಾದ ಮಾಡಿದ್ದಾರೆ ಆಮೆನ್ ನಾನು ಒಂದು ಮಾತು ಹೇಳ್ತೀನಿ ನೀನು ಉದ್ಯೋಗಕ್ಕೆ ಅಂತ ಜಾಬ್ ಅಂತ ದುಡಿಮೆ ಮಾಡಕಂತ ಕಂಪನಿಗಂತ ಫ್ಯಾಕ್ಟ್ರಿಗಂತ ಗಾರ್ಮೆಂಟ್ಸ್ ಗಂತ ನೀನು ಎಷ್ಟು ದೂರ ಆದ್ರೂ ಹೋಗು ಎಲ್ಲಿಗಾದ್ರೂ ಹೋಗು ಯಾವ ಪಟ್ಟಣಕ್ಕಾದ್ರೂ ಹೋಗು ಆದರೆ ನೀನು ಎಲ್ಲಿದ್ರು ಎಲ್ಲಿ ಹೋದ್ರು ದೇವ್ರ ಜೊತೆ ಇರು ದೇವ್ರ ಸಹವಾಸದಲ್ಲಿರು ದಾನಿಯೇಲ್ ತರ ದಿನಕ್ಕೆ ಒಂದು 3 ಆವರ್ತಿ ಪ್ರಾರ್ಥನೆ ಮಾಡು ಒಂದು ಮಾತು ಹೇಳ್ತೀನಿ ಹಲ್ಲೆಲೂಯ ಅಬ್ರಹಾಮನ್ ತರ ಎಲ್ಲಿ ಹೋದ್ರು ದೇವ್ರ ನೆನಸು ದೇವ್ರ ಜೊತೆ ದೇವ್ರ ಸಹವಾಸದಲ್ಲಿರು ಆ ರೀತಿ ನೀನಿದ್ರೆ ನೀನು ತುಳಿಲಿಕ್ಕೆ ಹೋದ ಸ್ಥಳದಲ್ಲಿ ನೀನು ಕೆಲಸ ಮಾಡಬೇಕು ಅಂತ ಹೋದಂತ ಆ ಒಂದು ಪಟ್ಟಣದಲ್ಲಿ ನೀನು ಕೆಲಸ ಮಾಡಬೇಕಂತ ಹೋದಂತ ಆ ದೊಡ್ಡ ಪಟ್ಟಣದಲ್ಲಿ ನನ್ನ ದೇವರು ನಿನ್ನನ್ನು ಉನ್ನತ ಸ್ಥಿತಿಯಲ್ಲಿಡ್ತಾರೆ ಇಲ್ಲಿದ್ರೆ ಒಳ್ಳೇದು ಅಲ್ಲಿದ್ರೆ ತಪ್ಪು ಅದು ಮುಖ್ಯ ಅಲ್ಲ ನೀನು ಇಲ್ಲೇನಾ ಇರು ಅಲ್ಲೇನ ಇದು ಇಲ್ಲೇನ ಕೆಲಸ ಮಾಡು ಇಲ್ಲೇನ ದುಡಿ ಅಥವಾ ಅಲ್ಲೇನ ದುಡಿ ನೀನು ಎಲ್ಲೇ ಇದ್ರು ಅಬ್ರಹಾಮನ್ ತರ ದೇವರಲ್ಲಿದ್ರೆ ಒಂದು ಮಾತೇಳ ವಾಪಸ್ ಆ ಪಟ್ಟಣ ಬಿಟ್ಟು ಬರಬೇಕಾದ್ರೆ ದೇವರಿಗೆ ಸ್ತೋತ್ರ ಒಂದು ದೊಡ್ಡ ಹಣದ ಮೂಟೆನ ಒತ್ಕೊಂಡು ಬರೋ ತರ ನಾನು ದೇವರು ನಿನ್ನನ್ನು ಆಶೀರ್ವಾದ ಮಾಡ್ತಾನೆ ಆಮೆನ್ ನೀನು ಅಲ್ಲೇನ ಇರು ದೇವ್ರ ಜೊತೆ ಇರ್ರಿ ಪ್ರೇಯರ್ನಲ್ಲಿ ಆತನ ಜೊತೆ ಕಾಂಟ್ಯಾಕ್ಟ್ ಇರ್ರಿ ಪ್ರಾರ್ಥನೆಯಲ್ಲಿ ಆತನ ಜೊತೆ ಸಹವಾಸದಲ್ಲಿರ್ರಿ ಈಗ ಹೇಳೋ ಮಾತು ಕೇಳಿ ತಲೆ ಕೆಟ್ಟೋದ್ರ ಆಮೇಲೆ ಹೇಳ್ರಿ ನೀನು ದುಡಿಲಿಕ್ಕೆ ಅಂತ ಹೋದ ಸ್ಥಳದಲ್ಲಿ ಕೆಲಸ ಮಾಡಲಿಕ್ಕೆ ಅಂತ ಹೋದ ಸ್ಥಳದಲ್ಲಿ ವ್ಯಾಪಾರ ಮಾಡಲಿಕ್ಕೆ ಅಂತ ಹೋದ ಸ್ಥಳದಲ್ಲಿ ಅಬ್ರಹಾಮನ್ ತರ ನೀನು ದೇವ್ರ ಜೊತೆಯಲ್ಲಿದ್ದರೆ ನಿನ್ನನ್ನು ದೇವರು ಬಾಲವಾಗಿ ಇಡಲ್ಲ ತಲೆಯಾಗಿಡುತ್ತಾನೆ ಆಮೆನ್ ಇನ್ನೊಂದು ಮಾತು ಹೇಳ್ತೀನಿ ರೀ ಹಲ್ಲೆಲೂಯ ನೀನು ಎಲ್ಲನೂ ಹೋಗಿ ದುಡಿಲಿಕ್ಕೆ ನೀನು ಎಲ್ಲನೂ ಹೋಗಿ ಕೆಲಸ ಮಾಡಲಿಕ್ಕೆ ಎಲ್ಲಿ ಹೋದರೂ ಕೂಡ ಎಲ್ಲಿರ್ಬೇಕು ನೀನು ದೇವ್ರ ಜೊತೆ ಇರಬೇಕು ದೇವರ ಸಹವಾಸ ಇರಬೇಕು ಪ್ರಾರ್ಥನೆಯಲ್ಲಿ ಆತನ ಸಹವಾಸ ಇರಬೇಕು ವಾಕ್ಯ ಓದುತ್ತಾ ಆತನ ಸಹವಾಸದಲ್ಲಿರಬೇಕು ಹಾಡು ಹಾಡುತ್ತಾ ಆತನ ಸಹವಾಸದಲ್ಲಿರಬೇಕು ಮೊಬೈಲಲ್ಲಿ ದೇವ್ರ ಹಾಡನ್ನು ಹಾಕ್ಕೊಂಡು ಆತನ ಸಹವಾಸದಲ್ಲಿರಬೇಕು ಯಾರ ಹತ್ರ ಮಾತಾಡಿದ್ರು ಆತನ ಬಗ್ಗೆ ಮಾತಾಡ್ತಾ ಆತನ ಸಹವಾಸದಲ್ಲಿರಬೇಕು ಕೆಲಸಕ್ಕೆ ಹೋಗುವಾಗಲೂ ಕೆಲಸ ಮಾಡುವಾಗಲೂ ಹಾಡು ಹಾಡುತ್ತಾ ಆತನ ಸಹವಾಸದಲ್ಲಿರಬೇಕು ಆ ಥರ ನೀನಿದ್ರೆ ನೀನು ಒಂದು ಕೂಲಿ ಹಾಳಾಗಿ ಒಂದು ಕೂಲಿಯಾಗಿ ಆ ಒಂದು ಕಂಪ್ನಿಯಲ್ಲಿ ಕಾಲಿಟ್ಟಿದೀಯಾ ನನ್ನ ದೇವರು ನಿನ್ನ ಒಂದು ಕಂಪನಿಗೆ ಓನರ್ ಆಗಿ ಮಾಡೋ ತರ ನನ್ನ ದೇವರು ಕಾರ್ಯ ಮಾಡ್ತಾನೆ ನಾವು ಅವತ್ತು ಕೂಲಿನೇ ಇವತ್ತು ನಾಳೆನು ಮುಂದಿನ ವಾರನು ಇನ್ನೊಂದು 2 ವರ್ಷ ಬಿಟ್ಟರು ಇನ್ನೊಂದು 5 ವರ್ಷ ಬಿಟ್ಟರು ಯಾಕೆ ದೇವ್ರ ಪಾದದಲ್ಲಿ ಅದಕ್ಕೆ ತಂದೆ ತಾಯಿಗಳು ದುಡಿಯಕ್ಕಂತ ಹೋದಂತ ನಿಮ್ಮ ಮಕ್ಕಳಿಗೆ ಫೋನ್ ಮಾಡಬೇಕಾದ್ರೆ ಏನು ಹೇಳಿಕೊಟ್ರು ಗೊತ್ತಾ ಕೆಲಸಕ್ಕೆ ಹೋಗಿದ್ಯಾ ಮಗನೇ वापस मनेगे बंदे मगने चेनागिदिया मगने ऊट माड्दे मगने आरोग्य चेनागैता मगने अंत टक्कने फोन इडबेड ಏನಿದ್ರು ಏನಿಲ್ಲದೆ ಇದ್ರು ಪ್ರಾರ್ಥನೆ ಮಾಡಿದೆ ಮಗನೇ ಪ್ರಾರ್ಥನೆ ಮಾಡೋದು ಮರಿಬೇಡ ಮಗನೇ ಪ್ರಾರ್ಥನೆ ತಪ್ಪಿಸಬೇಡ ಮಗನೇ ಯಾವ ಯಾವ ಸಮಯ ಸಿಗುತ್ತೋ ಪ್ರಾರ್ಥನೆ ಮಾಡು ಮಗನೇ ಬೆಳಿಗ್ಗೆ ಹಾಸಿಗೆಯಲ್ಲಿ ಇದ್ದಾಗ ಪ್ರಾರ್ಥನೆ ಮಾಡು ಮಗನೇ ಅಂತ ನೀನು ಹೇಳಿಕೊಡೋದಾದ್ರೆ ನಿನ್ನ ಮಗ ಆ ಪಟ್ಟಣ ಬಿಟ್ಟು ವಾಪಸ್ ಬರಬೇಕಾದ್ರೆ ದೇವಶೋತ್ರ ಬರೀ ಕೈಯಿಂದ ಬರಲ್ಲ ಆಳಾಗಿ ಬರಲ್ಲ ಸಾಧಾರಣವಾಗಿ ಬರಲ್ಲ ಒಂದು ದೊಡ್ಡ ವ್ಯಕ್ತಿಯಾಗಿ ದೇವರು ಆ ಪಟ್ಟಣದಿಂದ ನಿನ್ನ ಮಗನನ್ನ ಆಶೀರ್ವಾದ ಮಾಡಿ ಕರೆದುಕೊಂಡು ಬರುವ ದೇವರಾಗಿದ್ದಾನೆ ರೂತಳ ಜೀವಿತನ ಗಮನಿಸ್ರಿ ರೂತಳ ಜೀವಿತನ ಗಮನಿಸ್ರಿ ಅಮ್ಮ नोहोमिया सोसे यार नोहोमिया सोसे यार इगमसरी नोहोमिगे बंद कष्टनु ओंदे रूतलिगे बंद कष्टनु एनु कष्ट हेळ्री नोहोमिनु गंडनन्न कळ्कोंडिदाळे रूतलु आ डिफरेंस हेळ्तीनि नोड्री नोहोमि इल्ली कष्ट अंत हेळि देवरिंद दूरागि आलयदिंद दूरागि देवर पाद बिट्टु नहोमी गंडनन मक्कळन्न एल्ली कर्कोंडु होगिदाळे मोवाबिगे कर्कोंडु होगिदाळे गमनिसि आदरे रूतळु ಗಂಡ ಇಲ್ಲ ಅಂದ್ರು ಅಲ್ಲಿ ಕಷ್ಟ ಅಂತ ತಿಳ್ಕೊಂಡು ಅಲ್ಲಿ ಅಲ್ಲಿ ಇಂತ ಈ ತರ ದೊಡ್ಡ ದೊಡ್ಡ ಸಮಸ್ಯೆಗಳು ಘೋರ ಘಟನೆಗಳು ಜರುಗೋಯ್ತು ಅಂತ ಹೇಳಿ ಅಲ್ಲಿಂದ ಎಲ್ಲಿಗೆ ಬರ್ತಾ ಇದ್ದಾಳೆ ನಹೋಮಿ ಬೆತ್ಲೆಹೇಮನಿಂದ ಮೋವಾಬಿಗೆ ಹೋದರೆ ರೂತಳು ಮೋವಾಬನಿಂದ ಎಲ್ಲಿಗೆ ಬರ್ತಾ ಇದ್ದಾಳೆ ಮೋವಾಬನಿಂದ ಬೆತ್ಲೆಹೇಮಿಗೆ ಬರ್ತಾ ಇದ್ದಾಳೆ ಗಮನಿಸಿ ನಹೋಮಿ ಬೆತ್ಲೆಹೇಮನಿಂದ ದೂರಾಗಿ ದೇವರಿಂದ ದೂರಾಗಿ ಗಂಡನನ್ನು ಕಳ್ಕೊಂಡಿದ್ದಾಳೆ ಮಕ್ಕಳನ್ನು ಕಳ್ಕೊಂಡಿದ್ದಾಳೆ ವಿಧವೆ ಆಗಿದ್ದಾಳೆ ನಷ್ಟ ಆಗಿದ್ದಾಳೆ ರೂತಳು ಮೋವಾಬ್ ಬಿಟ್ಟು ಲೋಕ ಬಿಟ್ಟು ದೇವರಿಲ್ಲದಂತ ಜಾಗ ಬಿಟ್ಟು ಲೋಕದ ಸಹವಾಸ ಬಿಟ್ಟು ನನಗೆ ದೇವರು ಬೇಕು ನನಗೆ ದೇವರ ಆಲಯ ಬೇಕು ನನಗೆ ದೇವರ ವಾಕ್ಯ ಬೇಕು ನನಗೆ ದೇವರ ಸನ್ನಿಧಿ ಬೇಕು ಅಂತ ಹೇಳಿ ಎಲ್ಲಿಗೆ ಬಂದಿದ್ದಾಳೆ ಬೆತ್ಲೆಹೇಮಿಗೆ ಬಂದಿದ್ದಾಳೆ ದೇವರ ಆಕೆನ ಉನ್ನತವಾಗಿ 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 देवर आशीर्वाद माडिदाने आमेन निन मनसाक्षी नीन देवरन्न बिट्टु होगिदीया नीन देवरिंद दूर आगिदीया प्रार्थनेयिंद दूर आगिदीया भक्तियिंद दूर आगिदीया नीन ओंदु अन्यंतर जीविस्ता इदीय अंत निन मनसाक्षी निनगे हेळिद्रे रूतळ तर नीन मत्ते देवर कड़े तिरुगिद्रे देवरन्न बिट्टु होद नीनु देवरन्न ಆಲಯ ಮರ್ತೋದ ನೀನು ದೇವರ ವಾಕ್ಯ ಮರ್ತೋದ ನೀನು ಭಕ್ತಿಯಿಂದ ದೂರಾದ ನೀನು ದೇವರನ್ನ ಮರ್ತು ಆತನ ವಾಕ್ಯ ಮರ್ತು ಈಗ ಲೋಕದ ಆಸೆಯಲ್ಲಿ ಮುಳುಗಿರುವ ನೀನು ದುಡಿಬೇಕಂತ ಹೇಳಿ ವ್ಯಾಪಾರ ಮಾಡಬೇಕಂತ ಹೇಳಿ ಜಾಬ್ ಮಾಡಬೇಕಂತ ಹೇಳಿ ದೂರ ಸ್ಥಳಕ್ಕೆ ಹೋಗಿ ಹಣ ನೋಡಿ ದೇವರನ್ನೇ ಮರ್ತೋದಂತ ನೀನು ಇವತ್ತು ದೇವರ ಕಡೆ ತಿರುಗಿದ್ರೆ ರೂತಳಾಗಿ ದೇವರ ಕಡೆ ತಿರುಗಿದ್ರೆ ನಿನ್ನ ಕುಟುಂಬನ ಆಶೀರ್ವಾದ ಮಾಡ್ತಾನೆ ನಿನ್ನ ಮಕ್ಕಳನ್ನ ಆಶೀರ್ವಾದ ಮಾಡ್ತಾನೆ ನಿನ್ನ ದುಡಿಮೆನ ಆಶೀರ್ವಾದ ಮಾಡ್ತಾನೆ ನಿನ್ನ ವ್ಯಾಪಾರನ ಆಶೀರ್ವಾದ ಮಾಡ್ತಾನೆ ಮೊದಲಿಗಿಂತ ಇನ್ನೂ ಉತ್ತಮವಾದ ಸ್ಥಿತಿಗೆ ದೇವರು ನಿನ್ನ ಕುಟುಂಬನ ಮೇಲೆ ತರ್ತಾನೆ ಎಜ್ಜನ ನಾನು ದೇವರ ಕಡೆ ಬರ್ತೇನೆ ನಾನು ಯೆರೂಸಲೇಮ್ ಕಡೆ ತಿರುಗುತ್ತೇನೆ ನಾನು ಬೆತ್ಲೆಹೇಮ್ ಕಡೆ ತಿರುಗುತ್ತೇನೆ ನಾನು ದೇವರ ಪಾದದ ಕಡೆ ತಿರುಗುತ್ತೇನೆ ನಾನು ದೇವರ ಸನ್ನಿಧಾನದ ಕಡೆ ತಿರುಗುತ್ತೇನೆ ಇದೇನಂತೀರಿ ನಾನು ದೇವರ ಕಡೆ ತಿರುಗುತ್ತೇನೆ ಖಂಡಿತ ಅದ್ಭುತ ಖಂಡಿತ ಅದ್ಭುತ ಯಾವಾಗ ದೇವರ ಕಡೆ ತಿರುಗಲಿಲ್ಲ ಅದೇ ಸ್ಥಿತಿ ಇದೇನಂತೀರಿ ನಾನು ದೇವರ ಕಡೆ ತಿರುಗುತ್ತೇನೆ ನನ್ನ ಜೀವಿತದಲ್ಲಿ ಅದ್ಭುತ ಆಗಬೇಕು ಇಲ್ಲಿ ಕಷ್ಟ ಅಂತ ಇಲ್ಲಿ ಜನ ಸರಿ ಇಲ್ಲ ಅಂತ ಇಲ್ಲಿ ಕಠಿಣ ಇಲ್ಲಿ ಪರಿಸ್ಥಿತಿ ಚೆನ್ನಾಗಿಲ್ಲ ಅಂತ ಇಲ್ಲಿ ದುಡಿಮೆ ಇಲ್ಲ ಅಂತ ಅಲ್ಲಿ ಇದಕ್ಕಿಂತ ಯಾಕೆ ದೇವರಿಲ್ಲ. ನಾನು ಎಲ್ಲಿ ಹೋದರೂ ದೇವರು ನನ್ನ ಜೊತೆಗೆ ಇರಬೇಕು. ಇವತ್ತು ಯೂಟ್ಯೂಬ್ ಆನ್ಲೈನ್ ಅಲ್ಲಿ ಈ ವಾಕ್ಯಗಳನ್ನು ವೀಕ್ಷಿಸಿರುವಂತ ಸಹೋದರ ಕೈಗಳೆತ್ತಿ ದೇವರನ್ನು ಕೇಳ್ರಿ. ಅಯ್ಯ ಋತಳಾಗೆ ಮತ್ತೆ ನಾನು ನಿನ್ನ ಕಡೆ ತಿರುಗುತ್ತೇನೆ ಅಯ್ಯ ಅಂತ. ಇವತ್ತು ನೀವು ದೇವರಿಗೆ ನಿಮ್ಮ ಜೀವಿತವನ್ನ ಒಪ್ಪಿಸಿಕೊಡೋದಾದರೆ ಋತಳನ್ನ ತಿರುಗಿ ಆಶೀರ್ವಾದ ಮಾಡಿದ ದೇವರು ನಿನ್ನನ್ನು ಆಶೀರ್ವಾದ ಮಾಡಲಿಕ್ಕೆ ನನ್ನ ದೇವರು ಶಕ್ತನಾಗಿದ್ದಾನೆ. ಈಸಪ್ಪ ಯಾರ್ಯಾರೆಲ್ಲ ಕರ್ತನೆ ಇಲ್ಲಿ ಕಷ್ಟ ಅಂತ ಅಲ್ಲಿ ಹೋಗಿ ಹೋದರೆ ಅಲ್ಲಿ ಇದಕ್ಕಿಂತ ಕಷ್ಟ, ಇಲ್ಲಿ ಸಾಲ ಅಂತ ಅಲ್ಲಿ ಹೋದರೆ ಅಲ್ಲಿ ಎಲ್ಲ ಕಳ್ಕೊಂಡು ಬೀದಿಗೆ ಬರೋ ಪರಿಸ್ಥಿತಿ, ಇಲ್ಲಿ ಜನ ಸರಿ ಇಲ್ಲ, ಇಲ್ಲಿ ವಾತಾವರಣ ಸರಿ ಇಲ್ಲ ಅಂತ ಅಲ್ಲಿ ಹೋದರೆ ಅಲ್ಲಿ ಇದಕ್ಕಿಂತ ಕೆಟ್ಟ ಜನರು, ಇಲ್ಲಿ ಅನಾನುಕೂಲ ಅಂತ ಅಲ್ಲಿ ಹೋದರೆ ಅಲ್ಲಿ ಪ್ರತಿಕೂಲ ಪರಿಸ್ಥಿತಿಗಳು ಎದುರಾಗ್ತಾ ಇದೆ, ಇಲ್ಲಿ ಜೀವನಕ್ಕೆ ಕಷ್ಟ ಅಂತ ಅಲ್ಲಿ ಹೋದರೆ ಅಲ್ಲಿ ಜೀವಗಳನ್ನೇ ಕಳ್ಕೊಳ್ಳುವಂತ ಒಂದು ಪರಿಸ್ಥಿತಿ. ಅಯ್ಯ ಇದಕ್ಕೆ ಕಾರಣ ದೇವರನ್ನ ಬಿಟ್ಟು ಹೋಗಿರೋದೇ ಕಾರಣ, ದೇವರಿಂದ ದೂರ ಆಗಿರೋದೇ ಕಾರಣ, ದೇವರನ್ನ ಮರೆತು ಹೋಗಿರೋದೇ ಕಾರಣ. ಅಬ್ರಹಾಮನನ್ನು ಗಮನಿಸಿರಿ, ಕಾನಾನಿಗೋದ್ರೂ ದೇವರನ್ನ ಮರೆತು ಹೋಗಲಿಲ್ಲ, ಬೇತೇಲಿಗೋದ್ರೂ ದೇವರನ್ನ ಮರೆತು ಹೋಗಲಿಲ್ಲ, ಎಬ್ರೋನಿಗೆ ಹೋದ್ರು ದೇವ್ರನ್ನ ಮರೆತು ಹೋಗಲಿಲ್ಲ, ಐಗುಪ್ತಕ್ಕೆ ಹೋದ್ರು ದೇವ್ರನ್ನ ಮರೆತು ಹೋಗಲಿಲ್ಲ. ಅದಕ್ಕೆ ಬರಗಾಲ ಬಂದ್ರು ದೇವರು ಅಬ್ರಹಾಮನನ್ನ ಕೈ ಬಿಡಲಿಲ್ಲ, ಏಲಿಯನನ್ನ ಕೈ ಬಿಡಲಿಲ್ಲ. ನೀನು ಎಲ್ಲೇ ಹೋದ್ರು ದೇವ್ರ ಜೊತೆಗೆ ಒಂದೇ ನೀನಿದ್ರೆ ನನ್ನ ದೇವರು ಬರಗಾಲದಲ್ಲಿಯೂ ಕೂಡ ಇಕ್ಕಟ್ಟು ಪರಿಸ್ಥಿತಿಯಲ್ಲಿ ಕೂಡ ಭಯಂಕರವಾದಂತಹ ಶೋಧನೆಗಳ ಪರಿಸ್ಥಿತಿಯಲ್ಲಿ ಕೂಡ ನನ್ನ ದೇವರು ನಿಮ್ಮನ್ನು ಕಾಪಾಡ್ತಾನೆ. ಕೈಗಳೆತ್ತಿ ಕೇಳು, ಅಯ್ಯ ಅದ್ಭುತ ಮಾಡಪ್ಪ, ಈ ಸ್ಥಳದಲ್ಲಿ ದಿನ ಅದ್ಭುತ ಮಾಡಪ್ಪ, ನನ್ನ ಮಕ್ಕಳು ದೂರ ಸ್ಥಳದಲ್ಲಿ ದುಡಿಲಿಕ್ಕೆ ಹೋಗಿದಾರ, ಅವ್ರ ಜೊತೆ ನೀನಿರಪ್ಪ. ಎಸಯ್ಯ ನಾನು ಇಲ್ಲೇನ ಇರಲಿ, ಬೇರೆ ಊರಲ್ಲೇನ ಇರಲಿ, ಬೇರೆ ಸ್ಥಳದಲ್ಲೇನ ಇರಲಿ, ನಾನು ಎಲ್ಲೇ ಇದ್ರು ನಿನ್ನ ಜೊತೆ ಇರೋ ಥರ ಸಹಾಯ ಮಾಡು, ನಿನ್ನ ಸಂಗಡ ಇರುವಂತೆ ಸಹಾಯ ಮಾಡು, ನಿನ್ನ ಸಹವಾಸದಲ್ಲಿ ಜೀವಿಸುವಂತೆ ಸಹಾಯ ಮಾಡು. ಕೈಗಳೆತ್ತಿದ ಮಕ್ಕಳನ್ನು ಮುಟ್ಟಪ್ಪ. ಯಾರ್ಯಾರು ಅನಾರೋಗ್ಯದಲ್ಲಿ ಬಂದಿದ್ದರು ಮುಟ್ಟಪ್ಪ. ಬಿಪಿ ಕಾಯಿಲೆ, ಶುಗರ್ ಕಾಯಿಲೆ, ಥೈರಾಯ್ಡ್ ಕಾಯಿಲೆ, ಅಸ್ತಮಾ ಕಾಯಿಲೆ, ಕ್ಯಾನ್ಸರ್ ಕಾಯಿಲೆ, ಅಲರ್ಜಿ ಕಾಯಿಲೆಗಳಲ್ಲಿ ಬಂದಿದ್ದಾರೋ ನಿನ್ನ ಶಕ್ತಿ ಅವರನ್ನು ತಾಕಲಿ. ದೆವ್ವದ ಕಾಟದಲ್ಲಿ ಮಾಟಮಂತ್ರ ಸಮಸ್ಯೆಗಳಲ್ಲಿ ಯಾರು ಬಂದಿದ್ದಾರೋ ಸ್ವಸ್ಥ ಮಾಡು. ಯಾರಿಗೆ ಕಣ್ಣು ಕಾಣ್ತಾ ಇಲ್ವೋ ಸ್ವಸ್ಥ ಮಾಡು, ಕಿವಿಗಳು ಕೇಳ್ತಾ ಇಲ್ವೋ ಸ್ವಸ್ಥ ಮಾಡು, ಕಾಲುಗಳು ನಡಿಲಿಕ್ಕೆ ಆಗ್ತಾ ಇಲ್ವೋ ಸ್ವಸ್ಥ ಮಾಡು. ಹೊಟ್ಟೆ ಒಳಗಡೆ ಯಾರು ಗಡ್ಡೆಗಳ ಸಮಸ್ಯೆಗಳಿಂದ ನರಳುತ್ತಾ ಇದ್ದಾರೋ ಸ್ವಸ್ಥ ಮಾಡು. ಕಿಡ್ನಿ ಪ್ರಾಬ್ಲಮ್, ಹಾರ್ಟ್ ಪ್ರಾಬ್ಲಮ್ ನಲ್ಲಿ ಯಾರಿದ್ದಾರೋ ಸ್ವಸ್ಥ ಮಾಡು. ಯಾರು ಲೋಕದ ಆಸೆಯನ್ನು ಹಿಂಬಾಲಿಸಿ ಲೋಕದಲ್ಲಿ ಮುಳುಗಿ ದೇವರನ್ನ ಮರ್ತೋಗಿದಾರೋ ಋತಳತರ ಮತ್ತೆ ನಿನ್ನ ಕಡೆ ಅವರು ತಿರುಗಲಿ. ಮೊಣಕಾಲು ಹಾಕಿದಂತೆ ಎಲ್ಲ ತಾಯಂದರನ್ನ ಮುಟ್ಟಿದಕ್ಕಾಗಿ ಸ್ತೋತ್ರ, ಸ್ವಸ್ಥ ಮಾಡೋದಕ್ಕಾಗಿ ಸ್ತೋತ್ರ, ಗುಣ ಮಾಡೋದಕ್ಕಾಗಿ ಸ್ತೋತ್ರ. ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯೇ. ನಮ್ಮ ತಂದೆಯಾದ ದೇವರ ಪ್ರೀತಿ ಯೇಸು ಕ್ರಿಸ್ತನ ಕೃಪೆ ಪರಿಶುದ್ಧಾತ್ಮನ ಅನುಗ್ರಹಗಳು ಸದಾಕಾಲ ಸಭೆಯ ಮೇಲೆ ಮಕ್ಕಳೆಲ್ಲರ ಮೇಲೆ ಬರಲಿ.